ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಂದು ಇವರೇ ಮಾಡಿಸ್ದಂಗೆ ಸನ್ಮಾನ್ಯ ನಂಜೇಗೌಡರು ಅವ್ರು ಫೋಟೋ ಹಾಕ್ಕೊಂಡು ಇಯಪ್ಪ ಏನೋ ಮಾಡ್ದಂಗೆ ಹಾಕಿದ್ದಾರೆ. ಅದನ್ನು ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮ ಶಾಸಕರು ಮಾಡಿರೋದು ತೆಗೀರಿ ಸೌಜನ್ಯವಾಗಿ ಹೇಳಿ ತರಿಸಿದ್ದಾರೆ. ಅದಕ್ಕೆ ಇನ್ನೊಂದು ಥರ ಬಣ್ಣ ಕಟ್ಟಿವರು ರೌಡಿಗಳ ಥರ ಗಲಾಟೆ ಮಾಡಿ ನಾವು ಗಾಡಿಗಳನ್ನೆಲ್ಲ ಅಡ್ಡ ಹಾಕಿ ಇದು ಮಾಡಿ ಇದು ಕೋಡ್ ಆಫ್ ಕಂಡಕ್ಟ್ ಅಕ್ಕುಚ್ಚುತಿ ಮಣ್ಣೆಗೆ ಆಗ್ತದೆ. ಇದು ಎಲೆಕ್ಷನ್ ಇಲಾಖೆಗಲ್ಲ ಇವ್ರು ನೆಕ್ಸ್ಟು ನಾನೇನಾರ ಅಕ್ಕುಚ್ಚುತಿ ಮಣ್ಣೆ ಮಾಡಿದ್ರೆ ಎಲೆಕ್ಷನ್ ಇಲಾಖೆಗಲ್ಲ ಇವರು ಅಲ್ವಾ. ಸರ್ಕಾರ ಇದೆ, ಸಿಸ್ಟಮ್ ಇದೆ, ಡಿ ಸಿ ಇದ್ದಾರೆ, ಎಮ್ ಎಲ್ ಎ, ಎಂ ಪಿ, ಮಿನಿಸ್ಟ್ರು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವ್ರು ಬರಬೇಕಾಗಿರೋದು. ಹೋಗಿ ರವಿ ರಾಜಗೋಪಾಲ್ ಬಂದರೆ ಯಾರಂತಾರೆ? ಇಲ್ಲಿ ಜಿಲ್ಲಾ ಆಡಳಿತ ಇದೆಯಾ ಇಲ್ಲ ಕೊಲ್ಯಾಪ್ಸ್ ಆಗಿದೆಯಾ ಅಂತ ಕೇಳಬೇಕು. ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ದನ್ನ ಬಿ ರಿಪೋರ್ಟ್ ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟು. ಲೂಟಿ ಹೊಡೆದಿರೋ ಜಮೀನುಗಳ ಮೇಲೆ ಕೇಸ್ ಹಾಕಿದ್ರೆ ಡಿ ಸಿ ಅವರ ಒಂದು ಆರ್ಡ್ರನ್ನ ಇಂಪ್ಲಿಮೆಂಟ್ ಮಾಡಲ್ಲ. 92 ಕೋಟಿ ಏನು ಪೆನಾಲ್ಟಿ ಹಾಕಿದೆ, ವಸೂಲಿ ಮಾಡಲ್ಲ. ಒಬ್ಬ ರೈತ 500 ರೂಪಾಯಿ ಕೊಟ್ಟಿಲ್ಲ ಅಂದರೆ ಎಕರೆ ತಗೊಂಡು ವಸೂಲಿ ಮಾಡ್ತಾರೆ. ಒಬ್ಬ ಯಾರ ಹೆಲ್ಮೆಟ್ ಇಲ್ಲದೆ ಹೋಗಿಲ್ಲ ಅಂದರೆ 200 ರೂಪಾಯಿ ಫೈನ್ ಹಾಕ್ತೀರಿ, ವಸೂಲಿ ಮಾಡ್ತೀರಿ. ಮಳ್ಳಾರಿಗಳನ್ನ ಹಿಡಿತೀರಿ, ಒಂದೊಂದು ಸಣ್ಣ ಯಾರ ಮನೆಗಳು ತಗೊಂಡೋದ್ರೆ 92 ಕೋಟಿ ಪೆನಾಲ್ಟಿನ ಯಾಕೆ ವಸೂಲಿ ಮಾಡ್ತಾ ಇಲ್ಲ ಅಂತ ಕೇಳ್ತೀನಿ. ಅದ್ರ ಬದಲಾಗಿ ಸರ್ಕಾರಿ ಕಾರ್ಯಕ್ರಮಗಳ ಬಂದು ಫ್ಲೆಕ್ಸ್ಗಳು ಹಾಕ್ಕೊಂಡು ದೌರ್ಜನ್ಯ ಮಾಡಿ ಗಲಾಟೆ ಮಾಡೋದು ಎಲ್ಲೇ? ಪ್ರೋಟೋಕಾಲ್ ಅಂತ ಇರ್ತದಲ್ಲ, ಅಲ್ಲಿಗೇನಕ್ಕೆ ಎಮ್ ಎಲ್ ಎ ಎಲೆಕ್ಷನ್ ಎಲ್ಲ ಏನಕ್ಕೆ ಮಾಡಬೇಕು? ಎಲ್ಲರೂ ಹಾಕಿ ಕೇಳೋದು, ಈ ರೋಡ್ ನಂದು, ಈ ಬಿಲ್ಡಿಂಗ್ ನಂದು, ನಮ್ಮ ಸರ್ಕಾರದ ಏನಿದೆ ಇದೇನು ಆಡಳಿತ ಇದೆ? ಡಿ ಸಿ ಅವರಿಗೆ ನಿಮ್ಮ ಮುಖಾಂತರ ಇಡೀ ಜಿಲ್ಲಾ ಆಡಳಿತಕ್ಕೆ ಕೊಲ್ಯಾಪ್ಸ್ ಆಗಿದೆ. ಆಫೀಸರ್ಸ್ ಎಫಿಷಿಯನ್ಸಿ ಕಾಣ್ತಾ ಇಲ್ಲ. ಯಾರು ಸರ್ಕಾರದ ಕೆಲವು ರಾಜಕೀಯ ನಾಯಕರ ಕೈಗೊಂಬೆಗಳಾಗಿ ಇಡೀ ಆಡಳಿತ ಇರ್ತದೆ. ಭ್ರಷ್ಟಾಚಾರ ಎದ್ದು ಕಾಣಿಸ್ತಾ ಇದೆ. ತಾಲೂಕಲ್ಲಿ ಇಒ ಇಲ್ಲ ನಮಗೆ. ತಾಲೂಕು ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ದ ಇಒನ ಟ್ರಾನ್ಸ್ಫರ್ ಮಾಡಿದ್ರು, ಬದಲು ಇಒ ಕೊಡಲಿಲ್ಲ. ಇಡೀ ಇಂಡಿಯಾಗೆ ನಂಬರ್ ಒನ್ ತಾಲೂಕು ಮಾಲೂರು, ಡಿಸ್ಟಿಕ್ ಕೋಲಾರು, ಅದರಲ್ಲಿ ಮಾಲೂರು ನಂಬರ್ ಒನ್ ಅಂತ ಇಒನ ಟ್ರಾನ್ಸ್ಫರ್ ಮಾಡಿಸ್ತೀರಿ, ಏನು ಅರ್ಥ ಇದು? ನಮಗೆ ರೋಡ್ಗಳು ಕೊಡಲ್ಲ ಸರ್ಕಾರ ಜೆ ಡಿ ಎಸ್ ಎಮ್ ಎಲ್ ಎ ಅಂತೇಳಿ. ಇಲ್ಲಿ ನಾವು ರಸ್ತೆಗಳು ಕೆಲಸ ಮಾಡ್ತಾ ಇದ್ರಿ, ಯಾರು ಪುಡಾರಿಗಳನ್ನ ಕರೆದು ಬ್ಯಾನರ್ಗಳು ಹಾಕಿಸ್ಕೊಂಡ್ರೆ ಎಷ್ಟು ನ್ಯಾಯ? ನಿಮ್ಮ ಪ್ರೆಸ್ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಇಂಥವೆಲ್ಲ ಕಣ್ಣಿಗೆ ಕಾಣಿಸಿದ್ರೆ ಕೆಲವರು ಎಲ್ಲ ರಾಜಕಾರಣಕ್ಕೆ ಬರ್ತೀವಲ್ಲ, ನಾವೆಲ್ಲ 2ನೇ ಕ್ಲಾಸು 3ನೇ ಕ್ಲಾಸ್ ಓದಿರ್ತೀವಿ ನಾವು ಎಲ್ಲರೂ, ನಾವು ಗ್ರ್ಯಾಜುಯೇಟ್ಸ್ ಇರಲ್ಲ ಎಮ್ ಎಲ್ ಎಗಳು ರಾಜಕೀಯಕ್ಕೆ ಬರೋರು. ಇವ್ರಿಗೆಲ್ಲ ಅಷ್ಟು ಬುದ್ಧಿ ಹೇಳ್ಬೇಕು, ಇದೊಂದು ಸಿಸ್ಟಮ್, ಈ ಸಿಸ್ಟಮಲ್ಲೇ ನಾವು ಈಗ ನಡ್ಕೋಬೇಕು. ಅಂಬೇಡ್ಕರ್ ಅವ್ರು ಏನು ಕಾನ್ಸ್ಟಿಟ್ಯೂಷನ್ ಬರೆದವ್ರೆ, ಇಂತಿಂಥವ್ರಿಗೆ ಇಂತಿಂಥವ್ರಿಗೆ ಇಂತಿಂಥದ್ದು ಜಾಗ ಕೂಡ ತೋರಿಸೋರೆ, ಅದನ್ನ ಪರಿಪಾಲನೆ ಮಾಡೋದು ಎಲ್ಲರ ಧರ್ಮ ಅಂತ ಅಲ್ವಾ? ಎಲ್ಲ ಕೋಲಿ ಕೋಲಿ ಹಿಡ್ದವನ್ನೆಲ್ಲ ಬ್ಯಾಟ್ಗಾರನ ಎಮ್ ಎಲ್ ಎ ಅಂದ್ರಿ. ಎಮ್ ಎಲ್ ಎ ಎಲೆಕ್ಷನ್ ಆಗಬೇಕು, ಜನರ ಆಶೀರ್ವಾದ ಮಾಡಬೇಕು, ಎಮ್ ಎಲ್ ಎ ಆಗಬೇಕು, ಆಮೇಲೆ ವಿಧಾನಸೌಧ ಒಳಗಡೆ ಬಿಡೋದು. ಬಿಳಿ ಬಟ್ಟೆ ಹಾಕ್ಕೊಂಡು ನಾನು ಕಾಂಗ್ರೆಸ್ ಅಂತೇಳಿ ಒಳಗೆ ಬಿಟ್ಬಿಡ್ತಾರೆ ಬಳ್ಳಿ ಬಟ್ಟೆ ಒಳಗಡೆ. ಅಂದರೆ ಇದೇ ಆಗಿರೋದು ಟೇಕಲ್ಲದು ಉದ್ವಿಗ್ನ ವಾತಾವರಣ ಇವರೇ ಹಾಕ್ಬಿಡೋದು. ಇನ್ಯಾರೋ ಸ್ವತಃದ್ರ ಇವರೇ ಬ್ಯಾನರ್ಗಳು ಕೇಳೋದು. ಮೈಲಂಡಳ್ಳಿ ಚನ್ಕಲ್ಲು ಇದೆಲ್ಲ ಯಾವ ಕುಯ್ದ್ಬಿಡೋದು, ಬ್ಯಾನರ್ನ ಕುಯ್ಯೋದು. ನಮ್ಮವ್ರು ಯಾರು ಹಿಂಗೆ ಗಲಾಟೆ ಮಾಡಿದ್ರೆ ಅಯ್ಯೋ ಕಾಂಗ್ರೆಸ್ ಅವ್ರು ಬದುಕಕ್ಕೆ ಆತಾ ಇಲ್ಲ ಅಂತ ಹೇಳಿದ್ರು. ರಾತ್ರಿ 11:30 ಕಾರ್ಗಳಾಗ ಬಂದು ಪ್ರೋಟೋಕಾಲ್ ಪ್ರಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರದೇ ಬಿಟ್ಟಿದ್ದಾರೆ, ಅದಕ್ಕೆ ಅದನ್ನ ಇದು ಮಾಡಿರೋದು ಅಂತ ಅವ್ರು. ಇಲ್ಲ ಫೋಟೋ ನೋಡಿದ್ರಿ ನೀವು? ಕೊಡ್ಲ ಅಲ್ಲ, ಹಾಕಿದ್ದ ಫ್ಲೆಕ್ಸಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರದು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಎಲ್ಲಿ ಬರ್ತದೆ? ಹೆಸರು ಹಾಕ್ಬೇಕು ಗ್ರಾಮ ಪಂಚಾಯತಿ. ಒಂದು ಆರ್ ಓ ಪ್ಲಾಂಟ್ ಓಪನ್ ಮಾಡ್ತದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಫೋಟೋನ ಹಾಕ್ತಾರಾ? ಹೆಸರು ಕೂಡ ಇರಲಿಲ್ಲ ಅಂತ ಅವ್ರ ಅಪ್ಪ. ಯಾವುದು ಹೆಸರು? ಯಾವುದು ಬೋರ್ಡಲ್ಲಿ ಹೆಸರಿರ್ತದೆ? ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾದ್ರೆ ಹಾಕ್ಬೇಕಾದ್ರೆ ಇಲ್ಲಿ ಇಲ್ಲಿ ನಿಮ್ಮ ತಾಲೂಕು ಆಫೀಸ್ ಮುಂದೆ ಸಿದ್ದರಾಮಯ್ಯನವ್ರದ್ದು ಹಾಕ್ತಾರೆ, ಆಮೇಲೆ ಆ ಕನ್ಸರ್ನ್ಡ್ ಮಿನಿಸ್ಟ್ರದ್ದು ಹಾಕ್ತಾರೆ. ನಾನೇನಾರ ನಾನು ಇದ ಪ್ರೋಗ್ರಾಮು ಇದ ಪ್ರೋಟೋಕಾಲ ಹಾಂ. ನಮ್ಮ ಪುಟ್ಟಣ್ಣನವ್ರು ಹೇಳ್ತಾರೆ. ಯಾರು ಯಾವ ಪುಟ್ಟಣ್ಣನವ್ರು? ರೈತ ಸಂಘದವ್ರು ಪುಟ್ಟಣ್ಣ. ಇದ ಪ್ರೋಟೋಕಾಲು ಅಂತ ಇದ ಪ್ರೋಟೋಕಾಲ ಇದ ಪ್ರೋಟೋಕಾಲು ಹಾಂ ಇದೇನ್ರಿ ಪ್ರೋಟೋಕಾಲ? ಇದನ್ನು ವೀರ ವನಿತೆಯರು ಅಂತ ಏನು ಹೇಳ್ತೀವಿ. ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಹೋಗಿ ಸಭ್ಯವಾಗಿ ರಿಕ್ವೆಸ್ಟ್ ಮಾಡಿ ತಗ್ಸಾರೆ.
ಅವರೆಲ್ಲ ಚುನಾಯಿತ ಪ್ರತಿನಿಧಿಗಳ್ರಿ, ಅವ್ರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗ್ತೀರಿ ನೀವು? ಒಬ್ಬ ದಲಿತ ಮಹಿಳೆ, ಕಷ್ಟಪಟ್ಟು ಗೆದ್ದಿರೋ ಮಹಿಳೆ ಓಡ್ಸಕ್ಕೆ ಹೋಗ್ತೀರಿ ನೀವು? ಅಂಬೇಡ್ಕರ್ ಇದೇನು ಹೇಳಿರೋದು? ಇದಕ್ಕೇನು ರಿಸರ್ವ್ ಮಾಡಿಸಿರೋದು? ಇದಾ ಪ್ರೋಟೋಕಾಲ? ಏನಪ್ಪ ಇದಾನಪ್ಪ ಪ್ರೋಟೋಕಾಲ? ಏನು ಅವ್ರು ಆರೋಪ ಮಾಡಿದ್ವಿ, ಈಗ ಆರೋಪ ಮಾಡಿದಾಗ ನಿಮಗೆ ಬುದ್ಧಿವಂತರಲ್ಲ ಅಲ್ಲ ಹೇಳ್ಬೇಕಲ್ಲ ನೀವು. ಪ್ರೆಸ್ ಮೀಟ್ ಮಾಡ್ದ ನೀನು ಏನಂದ್ರೆ?